ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ ಕಂಡೋಬರಾವ್ ಅವರ ಅಭಿನಂದನಾ ಸಮಿತಿ ವತಿಯಿಂದ ಕಂಡೋಬರಾವ್ ಅವರ ಅಮೂಲ್ಯ ಸಿರಿ ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಗರದ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿ ಲೇಖಕರಾಗಿ ಅಪರೂಪದ ವಸ್ತುಗಳ ಹಾಗೂ ನಾಣ್ಯಗಳ ಸಂಗ್ರಾಹಕರಾಗಿ ಯುವ ಪೀಳಿಗೆಗೆ ಮಾದರಿಯಾಗಿರುವ ಹೆಚ್ ಕಂಡೋಬರಾವ್ ಅವರಿಗೆ ಬೆಕ್ಕಿನ ಕಲ್ಮಠದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿ ಹಾಗೂ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ವಿವಿಧ ಸಂಘಟನೆಗಳಿಂದ ಹಾಗೂ ಹೆಚ್ ಕಂಡೋಬರಾವ್ ಅಭಿನಂದನಾ ಸಮಿತಿಯಿಂದ ಕಂಡೋಬರಾವ್ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವ ಪ್ರೊಫೆಸರ್ ಬಿಪಿ ವೀರಭದ್ರಪ್ಪ, ಅಭಿನಂದನಾ ಸಮಿತಿ ಕಾರ್ಯಾಧ್ಯಕ್ಷರಾಗಿರುವ ಟಿಆರ್ ಅಶ್ವತ್ಥನಾರಾಯಣ ಶೆಟ್ಟಿ, ಉದ್ಯಮಿಗಳಾದ ಮಾರುತಿರಾವ್ ಶಿಂದೆ ಇನ್ನಿತರರು ಉಪಸ್ಥಿತರಿದ್ದರು. ಈ ವೇಳೆ ಕಾರ್ಯಕ್ರಮದ ಕುರಿತು ಹಾಗೂ ಅಭಿನಂದನಾ ಗ್ರಂಥದ ಕುರಿತು ಕಂಡೋಬರಾವ್ ಅವರು ಏನು ಹೇಳಿದ್ದಾರೆ ನೋಡೋಣ, ಬನ್ನಿ. ನಾವು ಎಲ್ಲ ತಿಳ್ಕೊಳ್ತಾನೆ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಕಂಡೋಬರವರವರಿಗೆ ಮನೆಯವರ ಮನೆಯ ಮತ್ತು ಸಂಬಂಧಿಕರ ಆಸೆಗೋಸ್ಕರ ನಮ್ಮ ಮರಳಾಗಬಾರದು. ಆಚೆಯ ಸ್ಥಾನದಲ್ಲಿ ನಾವು ಜ್ಞಾನವನ್ನು ಪಡಿಬೇಕು. ಇನ್ನೊಂದು ಮಹಾಭಾರತ ಕೊಟ್ಟಿರತಕ್ಕಂಥ ವಿಶೇಷವಾದಂತಹ ಕೊಡುಗೆ ಏನಪ್ಪ ಅಂದರೆ ನಾವು ದ್ವೇಷವನ್ನು ಬಿಡಬೇಕು. ಒಂದು ವೇಳೆ ದುರ್ಯೋಧನ ದ್ವೇಷವನ್ನು ಸಾಧಿಸ್ತಾ ಇದ್ದಿದ್ದರೆ ಅವನು ಸಾಯ್ತಿರಲಿಲ್ಲ, ಅವರ ಸಹೋದರರು ಸಾಯ್ತಾಯಿರಲಿಲ್ಲ, ಮಹಾಭಾರತವೇ ನಡೀತಾ ಇರಲಿಲ್ಲ. ಇದು ರಾಮಾಯಣ ಮತ್ತು ಮಹಾಭಾರತ ಮಹಾಗ್ರಂಥಗಳು ಕೊಟ್ಟಿರತಕ್ಕಂಥ ಒಂದು ವಿಶೇಷವಾದಂಥ ಕೊಡುಗೆ. ಇದನ್ನು ನಾನು ವಿಶೇಷವಾಗಿ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಿಶೇಷವಾಗಿ ನನ್ನ ವಿದ್ಯಾರ್ಥಿಗಳಿಗೆ. ಈ ಎರಡನ್ನು ಪಾಲಿಸಿದರೆ ನಿಜವಾಗಿಯೂ ಒಂದು ಏನು ನಾನು ಮೊದಲೇ ಹೇಳಿದ್ನಲ್ಲ, ಆಸೆ ಮತ್ತು ಇದಕ್ಕೆ ನಾವು ದೂರ ಆಗಿ ಇಡೀ ಪ್ರಪಂಚವನ್ನು ಗೆಲ್ಲಬಹುದು ಅಂತ. ಈ ದ್ವೇಷದ ಬದಲಾಗಿ ನಾವು ಶಾಂತಿಯನ್ನು ಕೋರಬೇಕು, ಆಮೇಲೆ ಆಸೆಯ ಬದಲಾಗಿ ಜ್ಞಾನವನ್ನು ಪಡಿಬೇಕು ಅನ್ನೋದನ್ನು ವಿಚಾರ ಹೇಳಿದೆ. ಇದು ಬಹಳ ಮುಖ್ಯವಾದದ್ದು, ಇದನ್ನು ಮಾಡಬೇಕು. ಇದರ ಜೊತೆಗೆ ಮಹಾಭಾರತದಲ್ಲಿ ವಿಶೇಷವಾದಂತಹ ವಿಚಾರ ಇದೆ ನಮಗೆ, ಅದೆಲ್ಲ ಗೊತ್ತಿರತಕ್ಕಂಥದ್ದೇ. ಅಲ್ಲಿ ಏಕಲವ್ಯನಿಗೆ ಗುರುದಕ್ಷಿಣೆ ಕೇಳ್ತಾರೆ, ಆಗ ಗುರುದಕ್ಷಿಣೆ ಕೊಡ್ತಾರದು. ಆ ಗುರುದಕ್ಷಿಣೆ ಈಗ ಯೋಚನೆ ಮಾಡೋದು ಹಿಂಸಾಸಾರಕವಾದದ್ದು ಅಂತ ಅನ್ನಿಸುತ್ತೆ ನನಗೆ. ಆದರೆ ನಾನು ನಮ್ಮ ಶಿವಮೊಗ್ಗ ಜನತೆಗೆ ಮತ್ತು ವಿಶೇಷವಾಗಿ ನನ್ನ ವಿದ್ಯಾರ್ಥಿಗಳಿಗೆ ನಾನು ಒಂದು ದಕ್ಷಿಣೆಯನ್ನು ಕೇಳ್ತಾ ಇದ್ದೀನಿ. ಆ ದಕ್ಷಿಣ ನನಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅದು ನನಗಲ್ಲ, ನಮ್ಮ ಸಮಾಜಕ್ಕೆ. ಏನಿದು ದಕ್ಷಿಣೆ? ನಾವು ಸಾಯ್ತೀವಿ ಸಹಜ, ಆದರೆ ಸತ್ತ ಮೇಲೂ ನೀವು ಒಂದು ಕಾರ್ಯವನ್ನು ಮಾಡಬೇಕಾಗಿ ಉಳಿದಿದೆ. ಆ ಕಾರ್ಯವನ್ನು ನೀವು ಮಾಡಬೇಕು ಅಂತ ನನಗೆ ವಿಶೇಷವಾಗಿ ನಾನು ಅವರಿಗೆ ಕೇಳ್ಕೊಳ್ಳೋದ್ರ ಜೊತೆಗೆ ನನಗೆ ಗುರುದಕ್ಷಿಣೆಯಾಗಿ ಕೊಡಿ ಅಂತಲೂ ನಾನು ಕೇಳ್ತಾ ಇದ್ದೀನಿ. ಅದೇನೆಂದರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಏನಂದರೆ ಆರೋಗ್ಯದ ಬಗ್ಗೆ ಗಮನ ಬಹಳ ಹೆಚ್ಚಾಗ್ತಾ ಇದೆ, ಕಾಳಜಿ ಆಗ್ತಾ ಇದೆ. ಅನೇಕ ಪ್ರಯತ್ನಗಳು ಮತ್ತು ಅನೇಕ ಏನು ಸಂಶೋಧನೆಗಳು ನಡೀತಾ ಇದೆ. ಆ ಸಂಶೋಧನೆಯ ಮೂಲಕ ನೀವು ಸತ್ತ ಮೇಲೆ ಕೊಡತಕ್ಕಂಥ ಕಾಣಿಕೆ ನಾನು ಕೇಳ್ಕೊಳ್ತಾ ಇರೋದು. ಜೀವ ಇರುವಕ್ಕೆ ಕೊಡಬೇಡಿ ನನಗೆ. ಸತ್ತ ಮೇಲೆ ನೀವು ಒಂದು ಕರ್ತವ್ಯವನ್ನು ಮಾಡಬೇಕು, ನಿಮ್ಮ ಕರ್ತವ್ಯ ಉಳಿದಿದೆ, ಅದು ಸಮಾಜಕ್ಕೆ ಕೊಡುವ ನಿಮ್ಮ ಕೊನೆಯ ಕಾಣಿಕೆ ಅದು. ಅದೇನೆಂದರೆ ನಿಮ್ಮ ಕಣ್ಣುಗಳನ್ನು ದಾನ ಮಾಡಿ, ನಿಮ್ಮ ಶರೀರವನ್ನು ಮಣ್ಣು ಮಾಡಬೇಡಿ, ಬೆಂಕಿಗೆ ಸುಡಬೇಡಿ, ಸುಟ್ಟು
ಆ ಭೂಮಿಯನ್ನು ತೊಗೊಂಡೋಗಿ ಮತ್ತೆ ಸಾರಿ ಭೂದಿನ ತೆಗೆದುಕೊಂಡು ನೀರಿಗೆ ಬಿಡ್ತೀವಿ, ಅದನ್ನು ಕಲ್ಮಶ ಮಾಡ್ತೀವಿ, ಅದನ್ನು ಮಾಡಬೇಡಿ. ನಿಮ್ಮನ್ನು ಶರೀರವನ್ನು ಕೊಟ್ಟರೆ ನನಗೆ ಬೇಕಾದಷ್ಟು ಈ ಆರೋಗ್ಯದ ಇದನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ನಿಜವಾಗಿಯೂ ನೀವು ಸಮಾಜಕ್ಕೆ ಕೊಡುವಂಥ ಕೊನೆಯ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಕೊಡುಗೆ ನೀವು ಸತ್ತ ಮೇಲೆ ನಾನು ನಿಜವಾಗಿದ್ದಾಗ ಕೊಡಿ ಅಂತ ನಾನು ಕೇಳೋದಿಲ್ಲ, ಅದನ್ನು ಈಗಲೇ ನೀವು ಮಾಡಬೇಕು. ನಾನು ನಮ್ಮ ಮನೆಯವರು ಸತ್ತಾಗ ಎರಡು ಕಣ್ಣನ್ನು ಕೊಡುವಂಥ ಅವಕಾಶ ನನಗೆ ದೊರೆಯಿತು. ಈಗ ನಾನು ನನ್ನ ದೇಹವನ್ನೇ ಸುಮಾರು 6 ವರ್ಷದ ಹಿಂದೆಯೇ ನಾನು ಕೊಟ್ಟುಬಿಟ್ಟಿದ್ದೆ. ಹಾಗೆ ನೀವು ನನಗೆ ಕೊಡುವಂತಹ ವರದಕ್ಷಿಣೆ ಅಥವಾ ಗುರುದಕ್ಷಿಣೆ ನನಗೇನು ಬೇಡ, ನೀವು ಸಮಾಜಕ್ಕೆ ಕೊಡಿ, ನಿಮ್ಮ ಕರ್ತವ್ಯ ಮಾಡಿದ ಆಗುತ್ತೆ ಅನ್ನೋದು ನನ್ನ ಅಭಿಲಾಷೆ. ದಯವಿಟ್ಟು ನಮ್ಮ ಇನ್ನು ಕೇವಲ ಶಿಷ್ಯರಲ್ಲ, ನಮ್ಮ ಶಿವಮೊಗ್ಗ ಜನತೆಯಲ್ಲ, ಇಡೀ ಪ್ರಪಂಚದ ಅದು ಭಾರತೀಯರಾದ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕಾದ್ರೆ ಇದನ್ನು ಅನುಸರಿಸಬೇಕು ಅಂತ ನನ್ನ ಆಸೆ. ನೀವೆಲ್ಲ ನಾವು ಒಪ್ತೀರಾ, ನನ್ನ ಅನಿಸಿಕೆಯನ್ನು ಅದನ್ನು ಪೂರ್ಣ ಮಾಡ್ತೀರಂತ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ಇದು ನನ್ನ ನಾನು ನಿಮಗೆ ಕೇಳತಕ್ಕಂಥ ಒಂದು ಕಾಣಿಕೆ. ಇದು ಒಂದು. ಇನ್ನು ಕೊನೆಯದಾಗಿ ಭಾರತದ ಬಗ್ಗೆ ಒಂದು ವಿಚಾರನ ಹೇಳಿಡ್ತೇನೆ, ಜಾಸ್ತಿ ಹೊತ್ತು ಕಾಯೋದಿಲ್ಲ. ಭಾರತ ಅಂತ ನಮ್ಮ ದೇಶ, ಭಾರತ ದೇಶ, ಈ ಭಾರತ ದೇಶ 3 ಅಕ್ಷಗಳಿಂದಾಗಿದೆ. ಮೊದಲಿಂದ ಭಾರತ ಏನಿದು ಬಾ ಒಂದೇ ಅನ್ನತಕ್ಕಂಥ ಭಾವನೆಯನ್ನು ನಾವು ಬೆಳೆಸ್ಕೊಬೇಕು. ನಮ್ಮಲ್ಲಿ ತಾರತಮ್ಯ ಇರಬಾರದು, ಅದು ಮೊದಲನೇ ಅಕ್ಷರದ ಅರ್ಥ. ರಾಗ ದ್ವೇಷಗಳಿಂದ ದೂರ ಇರಬೇಕು. ರಾಗ ಅಂದರೆ ಹಣ, ಆ ಹಣದ ಆಸೆ ಬಿಡೋದು ಬೇಡ. ದ್ವೇಷದಿಂದ ಇರಬಾರದು, ಏಕೆಂದರೆ ದ್ವೇಷದಿಂದ ಏನಾಯಿತು ಅಂತ ಮಹಾಭಾರತ ನಮಗೆಲ್ಲ ಕೊಟ್ಟಿದೆ. ಆದ್ದರಿಂದ ಒಂದು ರಾವಣವನ್ನು ನಾವು ಅದನ್ನು ನಾವು ಅನುಸರಿಸಬೇಕು. ಕೊನೆಯದಾಗಿ ಅಂದರೆ ತಾರತಮ್ಯ. ನಮ್ಮಲ್ಲಿ ಆ ಜಾತಿ ಈ ಜಾತಿ ಈ ಧರ್ಮ ಆ ಧರ್ಮ ಅನ್ನತಕ್ಕಂಥ ತಾರತಮ್ಯ ಬೇಡ. ಇದು ನಮ್ಮ ಭಾರತ ಅನ್ನತಕ್ಕಂಥ 3 ಅಕ್ಷದಲ್ಲಿ ಅಡಕವಾಗಿರತಕ್ಕಂಥ ಪ್ರಮುಖ ಅಂಶಗಳು. ಇದನ್ನು ನಾವು ನೀವೆಲ್ಲರೂ ಪಾಲಿಸಬೇಕು. ಆಗ ನಮ್ಮ ಭಾರತ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನವಾಗುವಂಥ ದೇಶ ಆಗುತ್ತೆ. ಇದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಈ 3ನ್ನು ನಾವು ಪಾಲಿಸೋಣ, ಆಗ ನಿಜವಾಗಿಯೂ ನಮ್ಮ ಭಾರತ ಸ್ವಚ್ಛ ಭಾರತ ಆಗುತ್ತೆ. ಇದರ ಜೊತೆಗೆ ಇನ್ನೊಂದು ನನ್ನ ಕಳಕಳಿ ಪ್ರಾರ್ಥನೆ ಅಂದರೆ ನಮ್ಮ ಈ ಪರಿಸರವನ್ನು ಉಳಿಸಿ. ನೀವು ಪರಿಸರವನ್ನು ಉಳಿಸಿದಾಗ ನಾವು ನಿಜವಾಗಿಯೂ ನಮ್ಮ ಸಮಾಜಕ್ಕೆ ಕೊಡತಕ್ಕಂಥ ಕಾಣಿಕೆ ಆಗುತ್ತೆ. ಅದರಿಂದ ಸ್ವಚ್ಛತೆ ಒಂದು, ಪರಿಸರ ಇನ್ನೊಂದು, ಸ್ವಚ್ಛತೆಯನ್ನು ಕಾಪಾಡಿ. ಇದು ನನ್ನ ಎಲ್ಲರಿಗೂ ನಾನು ಕಳಕಳಿಯಾಗಿ ಕೇಳ್ಕೊಳ್ಳುವಂಥ ವಿಚಾರ. ಇನ್ನು ಕೊನೆಯದಾಗಿ ಒಂದೇ ಒಂದು ಸಣ್ಣ ಕಥೆಯನ್ನು ಹೇಳಿ ಮುಗಿಸ್ತೇನೆ. ಹಿಂದೆ ಅನೇಕ ಮಹಾಪುರುಷರು ತಪಸ್ಸು ಮಾಡ್ತಾಯಿದ್ರು ತಮ್ಮ ಆಸೆಗಳನ್ನು ಈಡಿಸ್ಕೊಳ್ಳಿಕ್ಕೆ. ಆಗ ದೇವರು ಪ್ರತ್ಯಕ್ಷ ಆಗಿ ಬರ್ತಾಯಿದ್ದ. ಇಲ್ಲಿ ಒಬ್ಬ ಬ್ರಾಹ್ಮಣ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ಸಹಾಯ ಬೇಕು ಅಂತ. ಆಗ ಅವನ ತಪಸ್ಸಿಗೆ ಮೆಚ್ಚಿದಂಥ ದೇವರು ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಅವನು ನನಗೆ ಆನೆ ಬೇಕು ಅಂತ ಕೇಳ್ತಾನೆ. ಆಗ ದೇವ್ರ ಕೆಲಸ ತಸಾಸ್ತು ಅಂದ್ಬಿಟ್ಟ. ಆದರೆ ಅವನಿಗೆ ಕೊಟ್ಟ ದೇವರಿಗೆ ಯೋಚನೆ ಹೆಸರಾಗಿದೆ. ಒಬ್ಬ ಬಡ ಬ್ರಾಹ್ಮಣ ಊಟಕ್ಕೆ ಇಲ್ಲ, ಇನ್ನು ಆನೆಯನ್ನು ತೊಗೊಂಡು ಏನು ಮಾಡ್ತಾನೆ ಅನ್ನೋದಕ್ಕಂತ ಅವನ ಯೋಚನೆ ಹೆಸರಾಯಿತು. ಅವನು ತಡಿಲಾರದೆ ಆ ಬ್ರಾಹ್ಮಣನಿಗೆ ಕೇಳಿಬಿಡ್ತಾನೆ, ಏನಪ್ಪ ನಿನಗೆ ಊಟನೇ ಇಲ್ಲ, ನೀನು ಆನೆ ತೊಗೊಂಡು ಹೇಗೆ ಮಾಡ್ತೀಯ, ಏನು ಸಾಕ್ತೀಯ ಅಂತ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ದೇವರೇ ನಾನು ಕೆಳೆದು ಜೀವದ ಆನೆ ಅಲ್ಲ, ಆ ಅಂದರೆ ಆನಂದ, ನೇ ಅಂದರೆ ನೆಮ್ಮದಿ. ಈ ಆನಂದ ಮತ್ತು ನೆಮ್ಮದಿ ನಮಗೆ ಯಾರಿಗಿದೆ? ಯಾರಿಗೂ ಇಲ್ಲ ಪ್ರಪಂಚದಲ್ಲಿ. ಅದನ್ನು ನಾವು ಗಳಿಸ್ಕೊಬೇಕು, ಆಗ ಮಾತ್ರ ನಾವು ಶಾಂತಿಯುತವಾದಂಥ ಜೀವನ ಮಾಡಲಿಕ್ಕೆ ಸಾಧ್ಯ. ಈ ಒಂದು ಸಾಧನೆಯನ್ನು ಮಾಡಿದ್ರೆ ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚಕ್ಕೆ ಮಾದರಿ ಆಗ್ತೀವಿ ನಾವು. ಅದರಿಂದ ಇದನ್ನು ನೀವು ಅನುಸರಿಸ್ತೀರಾ ಅಂತ ನಾನು ನಂಬಿ ನಿಮಗೆಲ್ಲ ಬಂದು ನನ್ನನ್ನು ಆರಿಸಿದ್ದೀರಾ, ನಿಮಗೆಲ್ಲರಿಗೂ ಉತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳಿ ಅವಕಾಶಕ್ಕೋಸ್ಕರ ನಾನು ವಂದನೆಗಳಿಡ್ತೇನೆ. ನಮಸ್ಕಾರ.